ಕೂಡ ಇಲ್ಲೇ ಸಣ್ಣ ಪುಟ್ಟ ವಿಷಯಗಳು ಅದನ್ನ ಇಲ್ಲೇ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಂತದಲ್ಲೇ ಇದು ತೀರ್ಮಾನ ಆಗುತ್ತೆ. ಅದಕ್ಕೆ ಅಲ್ಲನೇ ಅದಕ್ಕೆ ಹೇಳಿದ್ರೆ ಬಹಳ ಸರ್ ರಾಮದಾಸ್ ಹೇಳ್ತಾ ಇರೋದು ಕಿರುಕುಳ ಆಗ್ತಾ ಇದೆ ನನಗೆ ನನ್ನ ಯಾಕಂದ್ರೆ ನಮ್ಮ ಜೊತೆಲಿ ಬಂದಂತವ್ರು ಎಲ್ಲರೂ ಕಿರುಕುಳದಿಂದ ಹೊರಗಡೆ ಹೊರಟೋಗ್ಬಿಟ್ರು ಅಂತ ಅಂದ್ರೆ ನೇರವಾಗಿ ಅವರು ಕಿರುಕುಳದ ಆರೋಪವನ್ನು ಮಾಡ್ತಾ ಇದ್ದಾರೆ ತಮ್ಮಲ್ಲಿ. ನೋಡಿ ರಾಮದಾಸ್ ಅವರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ನೇತಾರರು. ಅವರು ಈ ಹಿಂದೆ ಕಾಂಗ್ರೆಸಿಗರಾಗಿದ್ರು ಕೂಡ ಅಯೋಧ್ಯೆಯಲ್ಲಿ ಗುಂಬಜ್ ಹೊಡೆದಾದ ನಂತರ ಅವರು ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿದಂತವ್ರು. ಈಗ ಬಸ್ ಸ್ಟ್ಯಾಂಡ್ ಮೇಲೆ ಗುಂಬಜ್ ಆಕಾರದಲ್ಲಿ ಒಂದು ದೊಡ್ಡ ಟೋಪಿ ಮಧ್ಯದಲ್ಲಿ ಪಕ್ಕದಲ್ಲಿ ಎರಡು ಸಣ್ಣ ಟೋಪಿನ ಇಟ್ಟಿರೋದ್ರ ಬಗ್ಗೆ ಕಿರುಕುಳ ಅನಿಸ್ತಾ ಇದ್ರೆ ಅದು ಟಿಪ್ಪು ಅನುಯಾಯಿಗಳಿಗೆ ಮಾತ್ರ ಕಿರುಕುಳ ಅನಿಸ್ಬೇಕೆ ಹೊರತು ಅದು ಶಿವಾಜಿ ಮಹಾರಾಜನ ಅನುಯಾಯಿಗಳಿಗೆ ಕಿರುಕುಳ ಅಂತ ಅನಿಸೋದಿಲ್ಲ. ಮತ್ತು ಮೂವರವರ 29 ವರ್ಷದ ಹಿಂದೆಯೇ ಅವರು ಶಾಸಕರಾದಂಥವ್ರು. ಅವರು ಮೂಲ ವಿನ್ಯಾಸಕ್ಕೆ ಅನುಗುಣವಾಗಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಖಂಡಿತ ಅರಿವಿದೆ. ಅವರು ಯಾವ ಅರ್ಥದಲ್ಲಿ ಕಿರುಕುಳ ಅಂತ ಹೇಳಿದ್ರಂತ, ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನನಗೆ ಗೊತ್ತಿಲ್ಲ, ಇತ್ತೀಚೆಗೆ ತಾನೇ ನಮ್ಮ ನರೇಂದ್ರ ಮೋದಿಜಿಯವರು ಬಂದಾಗಲೇ ಬಹಳ ಪ್ರೀತಿಯಿಂದ ಬೆನ್ನಿಗೆ ಗುದ್ದ ಹಾಕ್ಸ್ಕೊಂಡಿರುವಂಥವ್ರು. ಅವರಿಗೆ ಕಿರುಕುಳ ಕೊಡುವಷ್ಟು ದೊಡ್ಡವನು ಅಂತ ಖಂಡಿತ ನಾನಲ್ಲ. ಆಮೇಲೆ ಮೈಸೂರಿನಲ್ಲಿ ಬಹಳಷ್ಟು ಜನ ರಾಜಕಾರಣಿಗಳೇನಿದ್ದಾರೆ, ಅವರು ಅವರ ಮಾಡಿರುವಂಥ ದುಡ್ಡಲ್ಲೇ ನನ್ನನ್ನು ಸುಟ್ಟಾಕುವಷ್ಟು ಅವರಿಗೆ ಶಕ್ತಿ ಇದೆ. ಅಂಥವ್ರಿಗೆ ಕಿರುಕುಳ ಕೊಡುವಷ್ಟು ದೊಡ್ಡ ಮನುಷ್ಯ ನಾನಂತೂ ಅಲ್ಲ. ಅವಂಥ ಶಕ್ತಿನೂ ಕೂಡ ನನಗೆ ಇಲ್ಲ. ಅವ್ರು ಯಾವುದೋ ಬೇರೆ ಅರ್ಥದಲ್ಲಿ ಯಾವ ಕಾರಣಕ್ಕೆ ಹೇಳಿದಾರೆ ನನಗೆ ಗೊತ್ತಿಲ್ಲ. ಅವ್ರಿಗೇನೋ ಬೇರೆ ಏನೋ ಇನ್ನೇನೋ ಕಾರಣಗಳಿತ್ತು ಅಂತಂದರೆ ಅದಕ್ಕೆ ನಾನು ಅದಕ್ಕೆ ವಿವರಣೆನೋ ಅಥವಾ ಸಮರ್ಥನೆಯೋ ಅಥವಾ ಸಬೂಬನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಅವ್ರನ್ನೇ ಕೇಳ್ಕೊಳ್ಳಿ ಏನು ಕಿರುಕುಳ ಎಂಥದ್ದು ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಕೇಳಿಕೊಂಡ್ರೆ ನೀವು ಒಳ್ಳೇದು ಭಾಳದು. ಆಮೇಲೆ ಭಾಳಷ್ಟು ಜನ ಏನು ರಾಜಕಾರಣಿಗಳಿಗೂ ಮತ್ತು ಜನಪ್ರತಿನಿಧಿಗಳಿಗೆ ಹೇಳಲಿಕ್ಕೆ ಬಯಸೋದು ಇಷ್ಟೇ, ನಾವೇ ಅಂದರೆ ರಾಜಕಾರಣಿಗಳೇ ಡೆವಲಪ್ ಮಾಡಿರುವಂತಹ ಅಭಿವೃದ್ಧಿ ಮಾಡಿರುವಂತಹ ಖಾಸಗಿ ಬಡಾವಣೆಯೂ ಕೂಡ ಬಸ್ ಸ್ಟ್ಯಾಂಡ್ ಕಟ್ಟಬೇಕಾದ್ರೂ ಕೂಡ ಅದು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇರ್ಬೋದು ಅಥವಾ ಸಂಬಂಧಪಟ್ಟಂಥ ನಗರಸಭೆ ಇರ್ಬೋದು ಪಂಚಾಯತ್ ಇರ್ಬೋದು ಅಲ್ಲಿ ವಿನ್ಯಾಸವನ್ನು ಕೊಟ್ಟು ಅದಕ್ಕೆ ಅಪ್ರೂವಲ್ ತೆಗೆದುಕೊಂಡೇ ಅಲ್ಲಿ ಇದು ನಿರ್ಮಾಣ ಮಾಡಬೇಕು. ಒಂದು ಮನೆ ಕಟ್ಟಬೇಕಾದ್ರೆ ಸೆಟ್ ಬ್ಯಾಕ್ ಬಿಟ್ಟಿದ್ರಾ ಇಲ್ವಾ, ಎಷ್ಟು ಫ್ಲೋರು ಅಂತ ಕೇಳ್ತಾರೆ. ವೈಲೇಷನ್ ಆಗಿದೆ ಅಂತ ಹೊಡೆದಾಕ್ತಾರೆ, ಕ್ರಮ ಕೈಗೊಳ್ತಾರೆ, ಸಿ ಆರ್ ಕೊಡ್ಬೇಕಾದ್ರೆ ಆಟಾಡಿಸ್ತಾರೆ, ಹಿಂಗೆಲ್ಲ ಇದೆ ಎನ್ನೋದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ಮೂಲ ಕೆ ಆರ್ ಐ ಡಿ ಎಲ್ನವರು ಕೊಟ್ಟಿರುವಂತಹ ಮೂಲ ವಿನ್ಯಾಸಕ್ಕೆ ಅದು ಅನುಗುಣವಾಗಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದರೆ ನಮ್ದೇನು ತಕರಾರಿಲ್ಲ. ಅವರು ಇನ್ನೂ 10-15 ಬಸ್ ಸ್ಟ್ಯಾಂಡ್ ಕಟ್ಟಿದ್ರು ಕೂಡ ಅದು ಮೂಲ ವಿನ್ಯಾಸ ಅಪ್ರೂವ್ಡ್ ವಿನ್ಯಾಸ ಏನಿದೆಯಲ್ಲ ಅದಕ್ಕೆ ಅನುಗುಣವಾಗಿ ಕಟ್ಟಬೇಕಾಗುತ್ತೆ. ಆಮೇಲೆ ನಾನು ಕಡೆಯದಾಗಿ ಹೇಳೋಂಥದ್ದು ಇಷ್ಟೇ, ಈ ಏನು ಗಡುವು ಕೊಟ್ಟಿರೋದು ಈ ವಿಚಾರ ಕೇಳ್ತೀನಿ. ಮೈಸೂರು ಇವತ್ತು ಧನ್ಯತೆಯಿಂದ ನಿನ್ನೆ ಮೊನ್ನೆನೋ ಹೋಗಿ ಒಂದು ಬ್ಯಾಕ್ ಡೇಟೆಡ್ ಹಾಕಿ ಲೆಟರ್ನ ಕೊಟ್ಟಿದ್ರಲ್ಲ, ಅದು ಮೂಲ ಕಡತದಲ್ಲಿ ಆ ಲೆಟರ್ ಇಲ್ಲ, ಇದರೊಳಗೆ ಕೊಟ್ಟಿರೋದನ್ನು ನೋಡಿ. ಇದರೊಳಗಡೆ ಸೈನ್ ಹಾಕಿರೋರು ಯಾರು? ಯಾವ ಇಂಜಿನಿಯರ್ ಸೈನ್ ಹಾಕಿದ್ದಾರೆ? ಇದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರಾ? ಯಾರೋ ಶಾಸಕರ ಆಪ್ತ ಕಾರ್ಯದರ್ಶಿಗೆ ಕೆ ಆರ್ ಐ ಡಿ ಎಲ್ಗೆ ನಿರ್ದೇಶನ ಕೊಡುವಂಥ ಹಕ್ಕನ್ನು ಅಧಿಕಾರವನ್ನು ಯಾರು ಕೊಟ್ಟಿರುವಂಥರು? ಒಬ್ಬ ಸಂಸದನಾಗಿ ನನಗೂ ಕೂಡ ಹಕ್ಕಿಲ್ಲ. ನಾನು ನನ್ನ ಅನುದಾನದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕಟ್ಟಬೇಕು ಅಂತಂದ್ರೂ ಕೂಡ ಅದು ಮಾನ್ಯ ಜಿಲ್ಲಾಧಿಕಾರಿಗಳು ಕಾನೂನು ರೀತಿಯ ಅವರು ನಿರ್ದೇಶನವನ್ನು ಕೊಡೋರು. ನನಗೆ ನಾನು ಇಲ್ಲಿ ಒಂದು ರೆಕಮೆಂಡ್ ಮಾಡಿ ಕಳಿಸ್ಬೋದೇ ಹೊರತು ಅದು ಕಾನೂನಿಗೆ ಅನುಗುಣವಾಗಿದೆ ಇಲ್ಲ ಅಂತೇಳಿ ನಿರ್ಧಾರ ಕೊಡಬೇಕು ಜಿಲ್ಲಾಧಿಕಾರಿಗಳಾಗಿರ್ತಾರೆ. ಹಾಗೆ ಇಲ್ಲೂ ಕೂಡ ವಿನ್ಯಾಸವನ್ನು ಅಪ್ರೂವಲ್ ಮಾಡೋದಕ್ಕೆ ಯಾರಿಗೂ ಆಪ್ತ ಕಾರ್ಯದರ್ಶಿಗಳು ಸಂಸದನಿಗಾಗಲಿ ಶಾಸಕರಿಗಾಗಲಿ ಯಾರಿಗೂ ಕೂಡ ಅದು ಸಾಧ್ಯ ಇಲ್ಲ. ಆಮೇಲೆ ಇಲ್ಲೂ ಕೂಡ ನೋಡಿ, ಇಲ್ಲಿರುವಂತಹ ಡಿಸೈನ್ ಥರ ಅಲ್ಲಿದೆಯಾ? ಅಲ್ಲಿ ಕೊಟ್ಟುವಂಥ ಈಗ ಹೊಸದಾಗಿ ಅದನ್ನು ಮಾರ್ಪಾಡು ಮಾಡಬೇಕಾದಂಥ ಅಗತ್ಯ ಯಾಕೆ ಬಂತು? ನನಗಂತೂ ಅರಿವು ಏನೂ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಇದನ್ನು ಯಾರ್ಯಾರು ಹಿರಿಯರು ಅಂತಿರೋ ಜ್ಞಾನಿಗಳು ಅಂತಿದ್ದಾರೆ ಅವರೇ ಹೇಳಬೇಕು. ಆಮೇಲೆ ಇದು ಮುಖ್ಯಮಂತ್ರಿಗಳ ಹತ್ರ ಹೋಗುವಂಥ ವಿಚಾರ ಅಲ್ಲ. ಮುಖ್ಯಮಂತ್ರಿಗಳೇ ರಾಜ್ಯದ ಜವಾಬ್ದಾರಿ ಇರ್ತದೆ, ಆಡಳಿತ ನಡೆಸುವಂಥ ಗುರುತರವಾದ ಚಾಮುಂಡಿ ಕೃಷ್ಣರಾಜ ಒಡೆಯರನ್ನ ನಾವು ತಿನ್ನೋ ಅನ್ನ ಇರ್ಬೋದು, ಈ ಮೈಸೂರು ವಿಶ್ವವಿದ್ಯಾಲಯ ಕಲಿಯುವ ವಿದ್ಯೆಯನ್ನು ಕೊಡ್ತಾ ಇರುವ ಮೈಸೂರು ವಿಶ್ವವಿದ್ಯಾಲಯ ಇರ್ಬೋದು, ಈ ಕುಡಿತಾ ಇದ್ದವಳ ನೀರು ವಾಣವಿಲಾಸ ಇದೆಲ್ಲದೂ ಕೂಡ ನಮ್ಮ ಮೈಸೂರು ಮಹಾರಾಜರು ಕೊಟ್ಟಿರುವಂಥದ್ದು. ಇಲ್ಲಿನ ಎಲ್ಲ ಅಭಿವೃದ್ಧಿಯ ದ್ಯೋತಕಗಳು ಕೂಡ ಮಹಾರಾಜರ ಹೆಸರನ್ನು ಹೇಳ್ತವೆ. ನಾವೇನೇ ಒಂದು ಬಸ್ ಸ್ಟ್ಯಾಂಡ್ ಕಟ್ಟಲಿ ಏನೇ ಕಟ್ಟಲಿ ಅದು ಮಹಾರಾಜರ ಪರಂಪರೆಗೆ ಪೂರಕವಾಗಿರಬೇಕು. ಗುಂಬಜಿಗೂ ಇಂಡೋ ಸಾರಸನಿಕ್ ಅಂತ ಹೇಳಿ ಆರ್ಕಿಟೆಕ್ಚರ್ ಏನಿದೆಯಲ್ಲ ಅದು ಹಿಂದೂ ಪರ್ಷಿಯನ್ ರಜಪೂತ್ ಮತ್ತು ಯುರೋಪಿಯನ್ ಅಂದರೆ ವಿಕ್ಟೋರಿಯನ್ ಆರ್ಕಿಟೆಕ್ಚರ್ ಅದು, ಅದಕ್ಕೆ ಗೋಥಿಕ್ ಆರ್ಕಿಟೆಕ್ಚರ್ ಅಂತಲೂ ಹೇಳ್ತಾರೆ. ಇದ್ರದ್ದು ಬ್ಲೆಂಡ್ ಆಗಿರ್ತದೆ, ಅದಕ್ಕೂ ಗುಂಬಜಿಗೂ ಭಾಳ ವ್ಯತ್ಯಾಸ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ಭಾವಿಸ್ತೇನೆ.
ನಾವೆಲ್ಲರೂ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.